ಭಾರತದಲ್ಲಿ ರೈತಾಪಿ ಮಾಡುವ ಹುಡುಗರಿಗೆ ಮದುವೆಯಾಗಲು ಹುಡುಗಿ ಸಿಗುವುದಿಲ್ಲ ಎಂಬ ಮಾತುಗಳನ್ನು ನೀವು ಆಗಾಗ ಕೇಳುತ್ತಿರುತ್ತೀರಿ. ಆದರೆ ಅಮೆರಿಕದಲ್ಲಿ HRD ಇಲಾಖೆಯಲ್ಲಿ ಅಧಿಕಾರಿಯಾಗಿರುವಂತಹ ಒಬ್ಬಳು ಭಾರತದ ರೈತನೋರ್ವರನ್ನ ಪ್ರೀತಿಸಿ ಮದುವೆಯಾಗಿರುವಂತಹ ಇಂಟ್ರೆಸ್ಟಿಂಗ್ ಘಟನೆ ಒಂದು ನಡೆದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಇಂಟ್ರೆಸ್ಟಿಂಗ್ ಪ್ರೇಮ ಕಥೆಯ ಬಗ್ಗೆ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ್ಯೂಸ್ ಕನ್ನಡ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕನ್ನಡ ಲೈವ್ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಭಾರತದ ರೈತನನ್ನ ಪ್ರೀತಿಸಿ ಮದುವೆಯಾಗಿರುವಂತಹ ಅಮೆರಿಕದ HRD ಅಧಿಕಾರಿಯ ಹೆಸರು ಜಲೀಲ್ ಇಜತ್. ಜಲೀಲ್ ಇಜತ್ ಭಾರತ ರೈತ ದೀಪಕ್ ನನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. 3 ವರ್ಷಗಳ ಹಿಂದೆ ಇವರಿಬ್ಬರು ಫೇಸ್ಬುಕ್ ನಲ್ಲಿ ಪರಿಚಯವಾಗಿದ್ದಾರಂತೆ. ದೀಪಕ್ ಓರ್ವ ಬಿಕಾಂ ಪದವೀಧರ. ದೀಪಕ್ ಫೇಸ್ಬುಕ್ ನಲ್ಲಿ ಜಲೀಲ್ ಇಜತ್ ಜೊತೆ ಇಂಗ್ಲಿಷ್ ನಲ್ಲಿ ಚಾಟ್ ಮಾಡುತ್ತಿದ್ದಾರಂತೆ. ದೀಪಕ್ ವಿಚಾರಧಾರೆಗಳಿಂದ ಪ್ರಭಾವಿತ ಆದಂತಹ ಜಲೀಲ್ ಇಜತ್ ತಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ದೀಪಕ್ಗೆ ನೀಡಿದ್ದಾರೆ. ಅನಂತರ ದಿನಗಳಲ್ಲಿ ಇವರಿಬ್ಬರು ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡಲು ಶುರು ಮಾಡಿದರು. ಹೀಗೆ ದಿನ ಕಳೆದಂತೆ ಇವರಿಬ್ಬರು ಕರೆ ಮಾಡಿ ಕೂಡ ಮಾತನಾಡಲು ಶುರು ಮಾಡಿದರಂತೆ. ಮೊದಮೊದಲು ಇವರಿಬ್ಬರ ನಡುವೆ ಬರೀ ಸ್ನೇಹ ಮಾತ್ರವಿತ್ತು. ಅನಂತರ ದಿನಗಳಲ್ಲಿ ಈ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ. ದೀಪಕ್ ಜಲೀಲ್ ಇಜತ್ಗೆ ತನ್ನನ್ನು ಮದುವೆಯಾಗುವಂತೆ ಪ್ರಸ್ತಾವನೆ ನೀಡಿದ್ದಾರೆ. ಇದಕ್ಕೆ ಜಲೀಲ್ ಇಜತ್ ಕೂಡ ಖುಷಿಯಿಂದ ಒಪ್ಪಿಕೊಂಡಿದ್ದಾಳಂತೆ. ಇವರಿಬ್ಬರ ಮದುವೆಯನ್ನ ಎರಡೂ ಕುಟುಂಬದವರು ಸಂತೋಷವಾಗಿ ಮಾಡಿ ಮುಗಿಸಿದ್ದಾರಂತೆ. ಇವರಿಬ್ಬರ ಈ ಪ್ರೇಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ, ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಅನ್ನು ಮಾಡಿ. ಥ್ಯಾಂಕ್ ಯು.